जो वह नारायण पनाए तो उसी नज गए बड़ा पसंद किया संचालक को नागराज उत्तर किसकिदा जिला होराट समितिय संचालक संकल्प एजुकेशन ट्रस्ट कार्याध्यक्ष मंजुनाथ कटील किसकिदा जिला होराट समिति शुभाशय जो इवतु नम गंगावती एसी आफीस गंगावती प्रारंभवे अब सतोषद विचार अब ना किशनगंधा जिले गंगावती केंद्र जिले में नावे प्रारंभमी अदे नम शासक जिला मंत्री कनिगड़े होंगे मतदा और ना काटियाल एसी आफीस अंदा नावेदी गंगावती गंगावती अनुकूल आकते केंद्र बिंदु आकते अंतलावन कनिगड़ू काटी दूर आकते गंगावती दूर आकते हिंग बंदा और केंद्रवा उस्तुरी मंत्री शिवराज तंत्री सहाय सहकार सहित इक भाला मुख्य आगे अदे रीतिया नम जनप्रिय शासक जनार्दन रेड्डी साहेब सहित इे सहकार अदीत नावे एसी आफीस आगता है अदे मुद्दे दिन नम किशनगंधा जिले गंगावती आगे मुनूचने अंत ना एसी आफीस मुं नमें जिले आगे भावन ना सतोषवा सतोषद दिन आचरण मुद्दे दिन दिन बहुत दिन उस्तुवारी सचिव जिलाधिकारी फोन प्रेसर अंतरिक जिला होराट समितिगे निजवा कृतज्ञ सल अदे रीति नेक्स्ट नमें नम जनार्दन रेड्डी सर और सह ना रिक्वेस्ट नम बेंगल शासक अंदर फोन इला नानी अंतर सह ना जिला होराट समित कृतज्ञ अदे रीति नम जिलाधिकारी आक्टिव लिटरली मेसेज ड्रापल सर गंगावती जन अनुकूल आगते डेफिनेटली इट्स वेरी गुड मूव एंड इट विल बी बेनिफिट फॉर दि ऑल द पुअर पीपल लिटिगेंट्स अनुकूल आगे सह नड़ी अति जिलाधिकारी साहेबू सह कृतज्ञ सल अदे रीति नम एसी ना कार्यरूप मत ना मूवरी स्टार्ट आगे गंगावती तहसील आफी प्रकरण स्टार्ट आगे इनिशियली स्टार्ट सो आगे कैप्टन महेश मालगिद्दी साहेब एसी बरतार अदे रीति एसी आफीस गंगावती आगे कटो जारी आगे अंत होराटे संघ संस्थेगू नानकील संघ वकील संघ परवा वैयक्तिकवा जिला होराट समिति परवा ना संघ संस्थे धन्यवाद पर्सनल इनिशियेटिव टेम्पररी ಅಂದ್ರೆ ಎವ್ರಿ 15 ಡೇಸ್ ಸಿಟ್ಟಿಂಗ್ ಆಗುತ್ತೆ ನಾವು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ ಈ ಮಾಧ್ಯಮ ಮೂಲಕ ಸೂರ್ಯೋದಯ ಸಂಘ ಸಾಹೇಬಿಗೆ ದಯವಿಟ್ಟು ಪರ್ಮನೆಂಟ್ ಆಗಿ ಒಂದು ಎಸಿ ಆಫೀಸ್ ಸಂಘವಂತ ಸ್ಥಾಪನೆ ಆಗಬೇಕು ಇದಕ್ಕೆ ನಾನು ಈ ಮೂಲಕ ನಮ್ಮ ಸಿಟ್ಟಿಂಗ್ ಅಂದ್ರೆ ಸಂಸ್ಥೆಗಳೆಲ್ಲ ಎಸಿ ಕೂಡಲೇ ಒತ್ತಾಯ ಮಾಡಿದ್ರು ಸಹ ಒಂದು ಕಿಶ್ಕಿಂದಾ ಜಿಲ್ಲಾ ಹೋರಾಟ ಸಮಿತಿಗೆ ಸಿಕ್ಕಿರತಕ್ಕಂತ ಮೊಟ್ಟಮೊದಲ ಜಯ ಅಂದ್ರೆ ಭವಿಷ್ಯ ಇದು ತಪ್ಪಾಗಲಿಕ್ಕಿಲ್ಲ
ಯಾವುದೇ ಒಂದು ಹೋರಾಟ ಸಮಿತಿ ಕ್ರಿಯಾಶೀಲವಾಗಿ ಜನಪರ ಗೆಲುವನ್ನು ತಡೆದು ಜನರನ್ನ ಸೇರಿಸಿಕೊಂಡು ಹೋದಾಗ ಬಹುಶಃ ರಾಜಕಾರಣಿಗಳಾಗಿರಲಿ ಅಧಿಕಾರಿಗಳಾಗಿರಲಿ ಅದ ಕಡೆ ಗಮನ ಹರಿಸ್ತಕ್ಕಂಥದ್ದು ಈ ದೃಷ್ಟಾಂತದಿಂದ ನಾವು ಉದಾಹರಣೆಗೆ ದೃಷ್ಟಾಂತವನ್ನು ತೆಗೆದುಕೊಳ್ಳಬಹುದು. ಬಹುಶಃ ನಮ್ಮ ಹಿರಿಯರಾಗಲಿ ಹೇಳಿದಂತೆ ಒಂದು ಜಿಲ್ಲಾ ಹೋರಾಟ ಸಮಿತಿ ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದು ಅನ್ನುವಂಥ ಭಾವನೆ ಇವತ್ತು ಬಹಳಷ್ಟು ಜನ ನಾಗರಿಕರಲ್ಲಿದೆ. ಒಂದು ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಬಯಸ್ತಾನೆ. ಜಿಲ್ಲಾ ಹೋರಾಟ ಸಮಿತಿ ಜಿಲ್ಲೆಯ ಹೋರಾಟವನ್ನು ಪ್ರಧಾನವಾಗಿ ಇಟ್ಕೊಂಡರೂ ಕೂಡ ಇಡೀ ಜಿಲ್ಲೆಗೆ ಕೇಂದ್ರಿತವಾಗಿರ್ತಕ್ಕಂಥ ಎಲ್ಲ ತಾಲೂಕಿನ ಜನರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅನ್ನುವಂಥದ್ದು ಹೋರಾಟ ಸಮಿತಿಯ ಮೂಲ ಪರಿಕಲ್ಪನೆ. ಇವತ್ತು ಕಿಷ್ಕಿಂಧ ಜಿಲ್ಲಾ ಹೋರಾಟ ಸಮಿತಿ ಈ ಎಸಿ ಕೋರ್ಟ್ನ ವಿಚಾರವಾಗಿ ಧ್ವನಿ ಎತ್ತಿತ್ತು ಅನ್ನೋ ಕಾರಣಕ್ಕೆ ಇವತ್ತು ಅದರ ಪ್ರತಿಫಲವಾಗಿ ಇವತ್ತು ಇಲ್ಲಿ ಆ ಎಸಿ ಕೋರ್ಟ್ ಆರಂಭ ಆಗೋದಕ್ಕೆ ಕಾರಣೀಭೂತವಾಯಿತು. ಹಾಗಾಗಿ ಕಿಷ್ಕಿಂಧ ಜಿಲ್ಲಾ ಹೋರಾಟ ಸಮಿತಿ ಕೇವಲ ಜಿಲ್ಲೆಗೆ ಮಾತ್ರ ಸೀಮಿತ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಎಲ್ಲ ಆಫೀಸ್ಗಳನ್ನ ಜನಪರವಾಗಿ ಬೇಕಾಗಿರ್ತಕ್ಕಂಥ ಕಚೇರಿಗಳನ್ನ ಗಂಗಾವತಿಯಲ್ಲಿ ಕೇಂದ್ರವಾಗಿಟ್ಟುಕೊಂಡು ಆರಂಭ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಹೋರಾಟಗಳನ್ನ ಈ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತನ್ನ ತಾನು ಈ ಚಟುವಟಿಕೆಗೆ ತೊಡಗಿಸಿಕೊಳ್ಳುತ್ತೆ ಅಂತ ಹೇಳೋದ್ರ ಮೂಲಕ ಜನರು ಕೂಡ ಇನ್ನು ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಜಿಲ್ಲಾ ಹೋರಾಟ ಸಮಿತಿ ಜೊತೆಗೆ ತಾವು ಸೇರಿಕೊಳ್ಳೋದ್ರ ಮೂಲಕ ಈ ಸಮಿತಿಗೆ ದೊಡ್ಡ ಶಕ್ತಿಯನ್ನು ತುಂಬಬೇಕು. ಹಾಗೆ ತುಂಬಿದಾಗ ಮಾತ್ರ ಇದೊಂದು ಜನಾಂದೋಲನವಾಗಿ ರೂಪ ಆಗುತ್ತೆ, ಬೇರೆ ಎಲ್ಲ ನಮ್ಮ ಬೇಡಿಕೆಗಳು ಈಡೇರೋದಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಈ ವೇದಿಕೆ ಮೂಲಕ ಎಲ್ಲರೂ ಈ ಹೋರಾಟ ಸಮಿತಿಯಲ್ಲಿ ಸಕ್ರಿಯರಾಗಲಿ ಅಂತೇಳಿ ನಾನು ತಮ್ಮಲ್ಲಿ ಆತ್ಮೀಯವಾಗಿ ವಿನಂತಿ. ತಾಲೂಕಿನಲ್ಲಿ ಜಿಲ್ಲಾ ಹೋರಾಟ ಸಂಬಂಧಪಟ್ಟಂತೆ ಸಭೆಗಳನ್ನು ಮಾಡಿ ಅಲ್ಲೆಲ್ಲ ಇನ್ಫರ್ಮೇಶನ್ ಮಾಡಿ ಅವ್ರ ಜೊತೆಗೆ ನಾವು ಕೂಡ ಜಿಲ್ಲಾ ಹೋರಾಟಕ್ಕೆ ಎಲ್ಲ ತಾಲೂಕಿನ ಕೂಡ ಪ್ರತಿಕ್ರಿಯೆ ಬರಬೇಕು, ಅಲ್ಲೆಲ್ಲ ಹೋರಾಟಗಳಾಗುತ್ತೆ ಅಂತೇಳಿ ಆ ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಅದಾದ ನಂತರ ಈಗಾಗ ಎಸಿ ಕೋರ್ಟ್ ಆಗ್ತಿದೆಯಲ್ಲ, ಖಾಯಂ ಇಲ್ಲಿ ಎಸಿ ಕೋರ್ಟ್ ಆಗಬೇಕಂತೇಳಿ ನಾವು ಕೂಡ ಹಂತಂತವಾಗಿ ಹೋರಾಟಗಳನ್ನು ಪ್ರಾರಂಭಿಸ್ತೇವೆ. ನಾವು ಮನವಿ ಪತ್ರ ಕೊಡುವ ಮೂಲಕ ಅಥವಾ ರ್ಯಾಲಿ ಮೂಲಕವಾಗಿ ನಿರಂತರ ಹೋರಾಟ ಮಾಡಿದ್ದೇವೆ. ಕೇವಲ ಎಸಿ ಅಲ್ಲ, ಜಿಲ್ಲೆ ಸಂಬಂಧಪಟ್ಟಂತೆ ಎಲ್ಲ ಕಚೇರಿಗಳು ಎಆರ್ಟಿ ಬೇರೆ ಬೇರೆ ಇತರ ಕಚೇರಿಗಳು ಇಲ್ಲಿ ಆಗ್ಬೇಕಂತೇಳಿ ನಾವು ಹೋರಾಟ ಮಾಡ್ತೇವೆ. ಇವತ್ತು ಎಸಿ ಕಚೇರಿ ಗಂಗಾವತಿ ಬಂದಿದೆಲ್ಲ, ಇದು ಕಿಷ್ಕಿಂಧ ಜಿಲ್ಲಾ ಹೋರಾಟ ಸಮಿತಿಗೆ ಮೊದಲನೇದಾಗಿ ಸಿಕ್ಕಂತ ಜಯ ಅಂತ ಹೇಳಿ ಈ ಕಿಷ್ಕಿಂಧ ಜಿಲ್ಲಾ ಹೋರಾಟ ಸಮಿತಿ ಸತತ ಮೂರ್ನಾಲ್ಕು ತಿಂಗಳುಗಳಿಂದ ಹೋರಾಟ ಯಾವ ತರ ಮಾಡ್ಕೊಂಬಂದಿದ್ರು ಅಂತ ನಿಮ್ಗೆಲ್ಲ ಮಾಧ್ಯಮದವ್ರಿಗೆ ಗೊತ್ತಿದೆ. ಸಾರ್ವಜನಿಕರಿಗೂ ಕೂಡ ಮನ ಮುಟ್ಟಂಗೆ ಎಲ್ಲರೂ ಕೂಡ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗಿ ಪ್ರತಿಯೊಂದು ವಾರ ಮೀಟಿಂಗ್ ಮಾಡಿ ಯಾವ ಥರ ಏನೆಲ್ಲ ಮಾಡಬೇಕು ಅಂತೇಳಿ ಎಲ್ಲರೂ ಕೂಡ ನಿರ್ಧಾರ ಮಾಡ್ಕೊಂಡು ಇವತ್ತು ಆ ನಿರ್ಧಾರದ ಮೇರೆಗೆ ಎಸಿ ಕಚೇರಿ ಗಂಗಾವತಿಯಲ್ಲಿ ನಾಳೆ ಅಂದರೆ ದಿನಾಂಕ ಇಪ್ಪತ್ತೊಂದು ನಾಳೆ ಶನಿವಾರ 3 ಗಂಟೆಗೆ ಉದ್ಘಾಟನೆ ಆಗ್ತಾ ಇದೆ. ಅಂದ್ರೆ ಪೂರ್ವ ತಯಾರಿ ಅತ್ಯಂತ ಮುಖ್ಯವಾಗಿರುತ್ತೆ. ಪೂರ್ವ ತಯಾರಿ ಪೂರ್ವ ಸಿದ್ಧತೆಗಳೆಲ್ಲ ಸರಿಯಾಗಿ ಮಾಡ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮಾಡ್ದಂಗೆ ನಾವು ಆ ಕೆಲಸಗಳನ್ನು ನಾವು ಮಾಡ್ತಾ ಇದೀವಿ. ಎಲ್ಲ ತಾಲೂಕಾ ಸಮಿತಿಗಳನ್ನ ಮಾಡಿಕೊಂಡು ಯಾವುದೇ ಚಳವಳಿಗಳಾಗಲಿ ಭಾರತದ ಯಾವುದೇ ಚಳವಳಿಗಳಾಗಲಿ ಕೇವಲ ಒಬ್ಬ ವ್ಯಕ್ತಿಯಿಂದ ಇಬ್ಬರು ವ್ಯಕ್ತಿಯಿಂದ ಪ್ರಾರಂಭವಾಗಿರ್ತಕ್ಕಂಥದ್ದು, ತದನಂತರದಲ್ಲಿ ಲಕ್ಷಾಂತರ ಜನರಿಗೆ ಸಪೋರ್ಟ್ ಮಾಡಿದ್ರು. ಈಗ ಕಿಷ್ಕಿಂಧ ಜಿಲ್ಲಾ ಹೋರಾಟ ಸಮಿತಿಯಿಂದ ಆಗಿರ್ತಕ್ಕಂಥ ಈ ಒಂದು ಕೆಲಸವನ್ನ ಜನರು ಒಂದು ಊಹೆ ಮಾಡ್ಕೊಳ್ತಾರೆ, ಏನೋ ಮಾಡ್ತಾ ಇದ್ದಾರೆ ಸುಮ್ಮನೆ ಕೂತಿಲ್ಲ ಅಂತ. ಆ ರೀತಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನೀವು ಹೇಳಿದಾಗೆ ಒಂದು ಉತ್ತಮವಾದ ರೀತಿಯಲ್ಲಿ ಚಳವಳಿಗಳನ್ನು ಮಾಡೋಣ. ಎಲ್ಲಾ ಸಂಘ ಸಂಸ್ಥೆಗಳು ಅವರು ಎಲ್ಲರೂ ಸೇರಿಬಿಟ್ಟು ಇದಕ್ಕೆ ಹೋರಾಟ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಯಾಕಂತ ಹೇಳಿದ್ರೆ ಈ ಒಂದು ಜಿಲ್ಲೆ ಆಗೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಸಮಸ್ಯೆಗಳನ್ನು ಕೂಡ ನಾವು ಸಾಲ್ವ್ ಮಾಡ್ಕೊಡೋದಕ್ಕೆ ಸಾಧ್ಯತೆ ಇದೆ. ಇದನ್ನ ಎಲ್ಲರೂ ಸತತವಾಗಿ ಪ್ರಯತ್ನ ಮಾಡೋಣ. ನೀವೆಲ್ಲರ ಸಹಕಾರ ಇರಲಿ. ನೀವು ಕೂಡ ಜನರಿಗೆ ಕಿಚ್ಚು ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು. ಜಿಲ್ಲಾ ಹೋರಾಟದ ಬಗ್ಗೆ ಹಚ್ಚತಕ್ಕಂಥ ಕೆಲಸವನ್ನು ಮಾಡಬೇಕು. ಒಂದು ವ್ಯಕ್ತಿಗೆ ಒಂದು ತಲೆಯಲ್ಲಿ ಹುಚ್ಚು ಬರಬೇಕು, ಎದೆಯಲ್ಲಿ ಕಿಚ್ಚು ಬಂತಂದ್ರೆ ಯಾವುದೇ ಕೆಲಸ ಯಶಸ್ವಿ ಆಗುತ್ತೆ. ಆ ನಿಟ್ಟಿನಲ್ಲಿ ಕಿಷ್ಕಿಂಧ ಜಿಲ್ಲಾ ಹೋರಾಟ ಸಮಿತಿ ನನ್ನ ಕಾರ್ಯಾರಂಭವನ್ನು ಮಾಡಿಕೊಂಡಿದೆ. ಎಸಿ ಆಫೀಸ್ ಇದಂತೂ ನಾವು ದೇವರೇ ನಮಗೆ ಕೊಟ್ಟಿದ್ದಾನೆ. ಎಸಿ ಆಫೀಸ್ ಅನ್ನ ಯಾವ್ದು ಟೆಂಪ್ರರಿ ಆಗಿರಲಿ ಪರ್ಮನೆಂಟ್ ಆಗಿ ಆಗಲಿ ಹಿಂದಿಲ್ಲ ಪರ್ಮನೆಂಟ್ ಆಗೇ ಆಗುತ್ತೆ. ಆದ್ರೆ ಫಸ್ಟ್ ಸ್ಟೆಪ್ ಇಸ್ ಎ ಗೋಲ್ಡನ್ ಸ್ಟೆಪ್ ಅನ್ನೋದನ್ನ ದೇವರು ನಮಗೆ ಈ ಮೂಲಕವಾಗಿ ನಮಗೆ ನಮ್ಮ ಕಿಷ್ಕಿಂಧ ಜಿಲ್ಲಾ ಹೋರಾಟ ಸಮಿತಿಗೆ ಒಂದು ಗಿಫ್ಟ್ ಬಹುಮಾನ ಕೊಟ್ಟಿದ್ದಾರೆ. ಅದು ನಮ್ಮೆಲ್ಲ ಗಂಗಾವತಿ ಎಲ್ಲ ಜನರಿಗೆ ಒಂದು ಸಂತೋಷಕರವಾಗಿರ್ತಕ್ಕಂಥ ಒಂದು ವಿಷಯ ಆಗಿದೆ. ಎರಡನೇದಾಗಿ ಈ ಒಂದು ಕಿಷ್ಕಿಂಧ ಹೋರಾಟ ಜಿಲ್ಲಾ ಹೋರಾಟ ಸಮಿತಿಗೆ ಇನ್ನೊಂದು ನಿಮಗೆ ಆಕ್ಚುಲಿ ಬಹಳ ಜನ ಗೊತ್ತಿಲ್ಲ, ಮುಸ್ಲಿಂ ಸಮಾಜದವರು ಸಹ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಸಹ ದೊಡ್ಡ ಒಂದು ಜಯ. ಮನೆ ಮೀಟಿಂಗ್ ನಲ್ಲಿ ಸಹ ಅವರು ಸಹ ಅವರು ಎಲ್ಲ ಗುರುಗಳು ಕೂಡ್ಬಿಟ್ಟು ನಾವು ಸಹ ನಾವು ಸಹಾಯ ಮಾಡ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಸಹ ಅದು ಸಹ ನಮ್ಮ ಹೋರಾಟದ ಜಯ ಅಂತ ಹೇಳ್ಬೋದು.
ಇದಕ್ಕೆ ನೀವೆಲ್ಲರ ಸಹಕಾರ ಇದೆ. ನೀವು ಮೊದಲಿಂದ ಫ್ರಮ್ ದ ಬಿಗಿನಿಂಗ್ ಇಂದ ಪತ್ರಿಕೋದ್ಯಮದವರು ನೀವು ಏನಿದ್ದೀರಿ ವರದಿಗಾರರು ಎಲ್ಲರೂ ನೀವು ಸಪೋರ್ಟ್ ಆಗಿ ಬ್ಯಾಕ್ಬೋನ್ ಆಗಿದ್ದೀರಾ. ಅದೇ ಇಂಪಾರ್ಟೆಂಟ್. ಪ್ರತಿಯೊಂದು ನಾವು ಪತ್ರಿಕೆಯಲ್ಲಿ ಎಲ್ಲದರಲ್ಲಿ ನೋಡ್ತಾ ಇದ್ದೀವಿ ನೀವು ಜಾಸ್ತಿ ಕೊಡ್ತೀವಿ. ಈಗ ಏನಂತಂದ್ರೆ ನಾವು ಸಣ್ಣವರಿದ್ದಾಗ ಮಗ್ಗಿಗಳನ್ನು ನೆನೆಸ್ತೀವಿ ಎರಡು ಅದು ಬಾಹ್ಯಾಟ್ ಹೆಂಗಂತಂದ್ರೆ ನೋಕೊಂಡಕ್ಸ ನೆನಪಾಗಿ ಅದೇ ಹೇಳ್ತಿದ್ರು. ಅದೇ ರೀತಿಯಾಗಿ ನೀವು ಬಂದು ಮೈಂಡ್ ಹೋಗ್ಬಿಟ್ಟು ಭಾಜನ ಎಲ್ಲೇ ಹೋಗ್ರಿ ಅಂತ ಬರ್ತಾರೆ. ಈ ನಾಲ್ಕು ತಿಂಗಳೊಳಗೆ ನಮ್ಮ ಕಿಶ್ಕಿಂದ ಜಿಲ್ಲೆ ಹೊರಟ ಅನೇಕ ಹಿರಿಯರು ಸರ್ವ ಸದಸ್ಯರ ಒಂದು ಬೆಂಬಲದಿಂದ ಇವತ್ತು ಒಂದು ದೊಡ್ಡ ಮೊದಲ ಯಶಸ್ವಿ ಏನಂತಂದ್ರೆ ನಮ್ಮ ಗಂಗಾವತಿ ಎಸಿ ಆಫೀಸ್ಗಳು ಅಂದ್ರೆ ಜನರಿಗೆ ಒಂದು ಭರವಸೆ ಮಾಡಿ ಕಿಶ್ಕಿಂದ ಜಿಲ್ಲಾ ಹೊರಟ ಸಮಿತಿಯಲ್ಲಿ ನಾವು ಯಾರಿಗೂ ಧಿಕ್ಕಾರ ಕೊಟ್ಟಿಲ್ಲ, ಯಾರಿಗೂ ವಿರುದ್ಧ ಹೋರಾಟ ಮಾಡಿಲ್ಲ. ಎಲ್ಲ ಸರ್ವ ಪಕ್ಷ ಹಾಲಿ ಮಾಜಿ ವಾಣಿಜ್ಯೋದ್ಯಮಿಗಳು ಪತ್ರಕರ್ತರು ಅನೇಕ ನಾಗರಿಕರು ಎಲ್ಲರನ್ನು ಒಳಗೊಂಡಂತೆ ನಾವು ಈ ಸಮಿತಿಯನ್ನ ನಾಲ್ಕೈದು ತಿಂಗಳಿಂದ ಮುನ್ನಡೆಸಿಕೊಂಡು ಬಂದಿದ್ದೀವಿ. ಅದೇ ನಮ್ಗೆ ತುಂಬಾ ಬಲ ತುಂಬಬೇಕು ಅಂತ ನಾನು ಹೇಳ್ಬೋದು. ನನಗೆ ಮಾಹಿತಿ ಇದ್ದಂಗೆ 1931ರಲ್ಲೇ ಗಂಗಾವತಿ ತಾಲೂಕು ಆಗಿತ್ತು ಅಂತ ಒಂದಿಷ್ಟು ಯಾರೋ ಹಿರಿಯ ಉಪನ್ಯಾಸದ ಕಡೆಯಿಂದ ನಾನು ಹೇಳ್ಬೋದು. ಅಂದ್ರೆ ಅದರ ತರ 92 ವರ್ಷ ಆಯ್ತು ಗಂಗಾವತಿ ತಾಲೂಕಾಗಿ. ನನಗೆ ಈ 37 ವರ್ಷ ನಾ ಸಾಕಷ್ಟು ಸಾರಿ ನೋಡಿದಾಗ ಎಲ್ಲೋ 30-25 ವರ್ಷಕ್ಕೆ ಆದಂತ ತಾಲೂಕು ಜಿಲ್ಲೆ ಆಗ್ಬಿಟ್ಟು ನಮ್ಮ ಕಣ್ಣಿಗೆ ಎಸಿ ಆಫೀಸ್ ಬಂತು, ಆರ್ ಟಿ ಓ ಬಂತು, ಬಿ ಡಿ ಪಿ ಆಫೀಸ್ ಬಂತು, ಏನೋ ಬಂತು. ನಮ್ಗೆ ಅದು ತುಂಬಾ ನನಗೆ ಅದು ನೋವು ಇತ್ತು ಅಂತ ಬೇಜಾರಿತ್ತು. ಆದ್ರೆ ನಮ್ಗೆ ಇವತ್ತು ಅತ್ಯಂತ ಖುಷಿ ಕೊಟ್ಟ ದಿನ ಅಂತ ಹೇಳ್ಬೋದು. ನಾಳೆ 21ನೇ ತಾರೀಕಿಗೆ ಎಸಿ ಗಂಗಾವತಿ ಆಫೀಸ್ ಬರ್ತಾರೆ. ತುಂಬಾ ಅತ್ಯಂತ ಖುಷಿ ಕೊಟ್ಟ ದಿನ. ಹಂಗಾಗಿ ಇದು ಕೇವಲ ಕಿಶ್ಕಿಂದ ಜಿಲ್ಲಾ ಹೋರಾಟ ಸಮಿತಿ ಅಲ್ಲದೆ ವಕೀಲ ಸಂಘ ಇರ್ಬೋದು, ವಾಣಿಜ್ಯೋದ್ಯಮಗಳು, ಅನೇಕ ರಾಜಕಾರಣಿಗಳು, ನಮ್ಗೆಲ್ಲ ಹಾಲಿ ಮಾಜಿ ಸರ್ವ ಪಕ್ಷದ ಎಲ್ಲ ನಾಯಕರು ನಮ್ಗೆ ಇದಕ್ಕೆ ಬೆಂಬಲ ಕೊಡಲ್ಲ. ವಿಶೇಷವಾಗಿ ಮಾನ್ಯ ಸಚಿವರು ಮತ್ತು ಹಾಲಿ ಶಾಸಕರು ಕೂಡ ಇದಕ್ಕೆ ಹೆಚ್ಚು ಒಂದು ಒತ್ತು ಕೊಟ್ಟು ಇದಕ್ಕೆಲ್ಲ ಪ್ರಚಾರಕ್ಕೆ ನಮಗೆ ತೋರಿಸಿದ್ದಾರೆ. ಹಂಗಾಗಿ ಆಮೇಲೆ ಇಲ್ಲಿ ನಮ್ಗೆ ಇನ್ನೊಂದು ವಿಷಯ ಬಂತು. ನಾನು ನಮ್ಮ ಅಧ್ಯಕ್ಷರು ನಾಟಕ ಪ್ರಶ್ನೆಗೆ ಇನ್ನು ಹೋರಾಟ ಹಮ್ಮಿಕೊಳ್ಳಿಲ್ಲ, ಚಳವಳಿ ಮಾಡಿಲ್ಲ ಅಂತ ಅವರು ಸರಿಯಾಗಿದೆ ಪ್ರಶ್ನೆ. ನಮ್ಗೆ ಹೆಂಗಿದೆ ಅಂತಂದ್ರೆ ನಾವು ತುಂಬಾ ಪ್ರತಿ ತಾಲೂಕು ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಹೋಬಳಿಗೆ ಹೋಗಿ ಮುಟ್ಟಿ ಅವರೆಲ್ಲರ ಬೆಂಬಲ ಸಹಕಾರ ಆಲ್ರೆಡಿ ತಾಲೂಕು ಮಟ್ಟದಾಗ ಎಲ್ಲ ತಾಲೂಕು ಮಟ್ಟ ಸಮಿತಿಯಲ್ಲಿ ಮುಖಂಡರೆಲ್ಲ ಬೆಂಬಲ ತಗೊಂಡಿದ್ವಿ. ಇನ್ನು ಹೋಬಳಿ ಪಂಚಾಯತಿ ಮಟ್ಟಕ್ಕೆ ಎಲ್ಲ ಬೆಂಬಲ ತಗೊಂಡು ಅವರೆಲ್ಲರ ಒಕ್ಕೂರು ನಿರ್ಧಾರ ಮೇಲೆ ಒಂದು ಬಾರಿ ನಾವು ಸಿಎಂಗೆ ಮನವಿ ಪತ್ರ ಕೊಟ್ಟು ಅವ್ರಿಗೆ ಒಂದಿಷ್ಟು ದಿನ ಕಾಲಾವಕಾಶ ಕೊಟ್ಟು ಅವ್ರ ನಮ್ಮ ಬೇಡಿಕೆಗಳನ್ನು ಈಡೇರಿಸದಿದ್ದಲ್ಲಿ ಸಂಪ್ರದಾಯಬದ್ಧವಾಗಿ ನಾವು ಹೋರಾಟ ಕೊಡಬೇಕಾಗ್ತದೆ. ಮೊದಲು ನಾವು ಮನವಿ ಪತ್ರ ಕೊಡಬೇಕು ಸಂಪ್ರದಾಯ, ನಂತರ ನಾವು ಹೋರಾಟ ಮಾಡಬೇಕು ಅನ್ನೋದನ್ನ ಈ ಮೂಲಕ ನಾವು ಹೇಳಿ ಕೊಡ್ತೀನಿ. ಹಾಗಾಗಿ ಈಗ ಪೂರ್ವ ನಿಯೋಜಿತವಾಗಿ ಅನೇಕ ಸಭೆಗಳು, ಚರ್ಚೆಗಳು, ವಿಮರ್ಶೆಗಳು, ಪ್ರವಾಸಗಳು ಸಾಕಷ್ಟಾಗಿದ್ದಾವೆ. ಎಲ್ಲರೂ ಕೆಲಸ ಮಾಡಿದ್ದಾರೆ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು. ಇವತ್ತೆಲ್ಲರೂ ಬಂದಿಲ್ಲ, ಆದರೆ ಸಾಕಷ್ಟು ಬೇರೆ ಎಲ್ಲರೂ ಬಂದಿದ್ದಾರೆ. ಇವತ್ತೇನೋ ಹಬ್ಬ ಇರೋ ಕಾರಣಗಳಿಂದ ಕೆಲವು ಜನ ಬಂದಿಲ್ಲ. ಹಂಗಾಗಿ ನಮ್ಮ ಸಮಿತಿಯ ಎಲ್ಲರೂ ಇದಕ್ಕೆ ಬೆಂಬಲ ಇದೆ, ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ನಾವು